2019 20 ಸಾಲಿನಲ್ಲಿ ಜಾತಿ ಗಣತಿಯ ಮೂಲ ಪ್ರತಿಯ ಖಜಾನೆಯಲ್ಲಿದ್ದು ಕಳತನಾಗಿದೆ. ಮೂಲ ಪ್ರತಿಯ ಕಳತನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿರುವಂತದ್ದು ಆರ್ಥಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ಮಾಡಿದಿಲ್ಲ. ಅದ್ರ ಮೂಲ ಪ್ರತಿಯ ಕಳತನ ಆಗಿದೆ ಅಂತ ಕಾಂತರಾಜ್ ವರದಿ. ಕಾಂತರಾಜ್ ಕಳೆದ್ರೆ ಹುಡುಕ್ಲಿ ಎಲ್ಲಿದ್ದ ಹುಡುಕ್ಬೇಕದನ್ನ. ಮತ್ತು ಅದ್ರದ್ದು ಕಾಪಿ ಹಾರ್ಡ್ ಕಾಪಿ ಕಂಪ್ಯೂಟರ್ನಾಗ ಇದ್ದೇ ಇರತ್ತೆ. ಅದು ಅದು ಕಳತನ ಮಾಡಕ್ ಆಗಲ್ಲ. ಜೆರಾಕ್ಸ್ ಇದಾವೆ ಬಟ್ ಮೂಲ ಪ್ರತಿ ಇಲ್ಲ ಅಂತ. ಮೂಲ ಪ್ರತಿ ಅಂದ್ರೆ ಅದನ್ನ ಟೈಪ್ ಮಾಡ್ತಾರೆ. ಈಗಿನ ಕಾಲದಾಗ ಹಳೆ ಕಾಲದ ಟೈಪಿಸ್ಟ್ಗಳು ಇಲ್ಲ ಅಲ್ಲ, ಕಂಪ್ಯೂಟರ್ ಅಲ್ಲಿ ಹಾರ್ಡ್ ಕಾಪಿಯಲ್ಲಿ ಇದ್ದೇ ಇರತ್ತ. ಅದು 2020ರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅಂದ್ರೆ ಬಿಜೆಪಿ ಮೇಲೆ ಗುಬ್ಬೆ ಕುಡಿಸಬೇಕು ತಂತ್ರ ನಾ ಹೆಂಗೆ ಅಂತ 2020ರಿಂದ ನಂತರ ಕಳೆದೈತಿ ಅಂತ ಹೇಳ್ತಾರೆ ಅವರು. ಬಿಜೆಪಿ ಮೇಲೆ ಗುಬ್ಬೆ ಕುಡಿಸೋ ತಂತ್ರ ನಾ ಸರ್ಕಾರ ನಂಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ ಈ ಮಾತು. ಕಳತನ ಮತ್ತು ನೋಡಿ ಈಗ ಈಗ ವರದಿ ಇಂಪ್ಲಿಮೆಂಟ್ ಆಗಬಾರ್ದು ಅಂತ ಹೇಳ್ತಾ ಇರೋ ಸಮಾಜಗಳು ಸ್ವಲ್ಪ ಸಾಮಾಜಿಕವಾಗಿ ಯೋಚನೆ ಮಾಡಬೇಕು. ಈ ಕಾಂತರಾಜ್ ವರದಿ ಉದ್ದೇಶ ಏನು? ಯಾರ್ಯಾರ ಜಾತಿ ಪ್ರಕಾರ ಎಷ್ಟೆಷ್ಟು ಇದ್ದಾರೆ, ಜಾತಿ ಗಣತಿ ಮಾಡಕ್ ಬರಲ್ಲ ಆರ್ಥಿಕ ನಮ್ಮ ಸಂವಿಧಾನದ ಇದ್ರ ಪ್ರಕಾರ. ಜಾತಿ, ಸಾಮಾಜಿಕ, ಶೈಕ್ಷಣಿಕ, ಅಲ್ಲಿಯ ವಸ್ತುಸ್ಥಿತಿ ಇದೆಲ್ಲ ಆಧಾರವಾಗಿ ಇಟ್ಕೊಂಡು ಕಾಂತರಾಜ್ ವರದಿ ಮಾಡಬೇಕು. ನೀವು ಅದರಲ್ಲಿ ಸ್ವಾಭಾವಿಕವಾಗಿ ಯಾವ್ಯಾವ ಜಾತಿಗಳು ಹಿಂದುಳಿದಿದೆ, ಅವ್ರ ಪರಿಸ್ಥಿತಿ ಏನು ಅನ್ನುವಂಥ ಒಂದು ಪರಿಸ್ಥಿತಿ ಹೊರಗೆ ಬರುತ್ತೆ. ಹೊರಗೆ ಬಂದು ಅವರೆಲ್ಲ ಒಗ್ಗಟ್ಟಾದರೆ ಪ್ರಶ್ನೆ ನಮ್ಮದು ಅಂತ ಕೆಲವು ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಉದ್ಭವ ಆಗಿರ್ಬೋದು. ಆ ರೀತಿ ಹೆದರುವಂಥ ಅವಶ್ಯಕತೆ ಏನಿದೆ? ಹೆದರ್ಬೇಕು ಯಾಕೆ ಹೆದರ್ಬೇಕು? ಅವರು ನೆಸೆಸಿಟಿ ಇಲ್ಲ. ಈ ಸಿದ್ದರಾಮಯ್ಯನವರೇ ಅದನ್ನ ಸಮೀಕ್ಷೆ ಮಾಡಿಸಿ. ನಾ ಅದನ್ನೇ ಹೇಳ್ತಾ ಇರೋದು, ಹೆದರುವ ಅವಶ್ಯಕತೆ ಇಲ್ಲ. ಅಂದ್ರೆ ಏನಿದೆ ವಸ್ತುಸ್ಥಿತಿ ಗೊತ್ತಾಗ್ಲಲ್ಲ ರಾಜ್ಯದ ಜನರಿಗೆ. ಅವ್ರಿಗೆ ಕೇಳ್ರಿ ಅದನ್ನ ಪ್ರಶ್ನೆ, ಅವ್ರು ಯಾಕೆ ಮಾಡಿದ್ರು ಸರ್ಕಾರ? ಒಂದ್ ಸರ್ಕಾರ ಇದೇ ಸಿದ್ದರಾಮಯ್ಯನವ್ರು ಕಾಂತರಾಜ್ ಸಮಿತಿ ಮಾಡಿದ್ದು, ಆಯೋಗ ಮಾಡಿದ್ದು, ವರದಿ ಬಂತು. ವರದಿ ಬಂದು ನಾವು ಸದಾಶಿವ ಆಯೋಗ ವಿರೋಧ ಮಾಡ್ತೀವಿ. ಯಾಕೆ ವಿರೋಧ ಮಾಡ್ತೀವಿ? ಸೈಂಟಿಫಿಕ್ಲಿ ಇಟ್ ಈಸ್ ಪ್ರೂವ್ಡ್ ದಟ್ ಇಟ್ ಈಸ್ ಅನ್ಸೈಂಟಿಫಿಕ್. ಯಾಕಂದ್ರೆ 2011ರ ಸೆನ್ಸಸ್ ನಮ್ಮ ಕಣ್ಮುಂದಿದೆ. ಸದಾಶಿವ ಆಯೋಗದಲ್ಲಿ ಅಂಕಿಅಂಶ ಏನು ಹೇಳಿದಾರಲ್ಲ ಅದು ನಮ್ಮ ಕಣ್ಮುಂದೆ ಇದೆ. ಹಿಂಗಾಗಿ ಸದಾಶಿವ ಆಯೋಗ ಅನ್ಸೈಂಟಿಫಿಕ್ಕು ಅಂತ ನಾವು ವಾದ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟಲ್ಲಿ ಇದೆ ಒಳ ಮೀಸಲಾತಿ ಬಗ್ಗೆ ಡಿಸಿಷನ್ ಆಗಬೇಕು ಅಂತ ಕೇಂದ್ರ ಸಚಿವರೇ ಸದನದಲ್ಲಿ ಹೇಳಿದ್ದಾರೆ, ಪಾರ್ಲಿಮೆಂಟಲ್ಲಿ. ಎಲ್ಲ ಕಾರಣಗಳಿಗೆ ಅದನ್ನ ಮಾಡಬಾಡ್ರಿ ಅಂತ ಹೇಳಿದೀವಿ. ಈ ಸಮಿತಿ ರಚಿಸಿದ ಸಿದ್ದರಾಮಯ್ಯ ಅವರನ್ನ ಇಂಪ್ಲಿಮೆಂಟ್ ಮಾಡಕ್ ನಿಂತಿದ್ದಾರೆ ಸರ್, ಬಿಜೆಪಿ ಸ್ಟ್ಯಾಂಡ್ ಏನ ನಿಂತಾರೋ ಬಿಟ್ಟಾರೋ ಯಾರಿಗೆ ಗೊತ್ತ್ರಿ? ಅವ್ರು ಡಿ ಸಿ ಎಂ ಎ ಸೈನ್ ಹಾಕ್ತಾರ ಅಂತ ನೀವೇ ಹೇಳಿದ್ರಿ. ಈಗ ನಿಂತಾರ ಬಿಟ್ರ ಅಂತ ಹೆಂಗ್ ಹೇಳ್ತೀರಿ ನೀವು? ಅವ್ರು ಟ್ವೀಟ್ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವ್ರ ಆಶೆ ಇದೆ, ಆ ಕಾರಣಕ್ಕೆ ನಾವು ಟ್ವೀಟ್ ಮೇಲೆ ನಂಬಿಕೆ ಇಲ್ಲ. ಮಾಡ್ಲಿ, ಮಾಡ್ಬೇಕಲ್ಲ, ಸದನ ತರ್ಬೇಕಲ್ಲ. ಹಿಂದಿನ ಸರ್ಕಾರ ತಿರಸ್ಕಾರ ಮಾಡಿಬಿಟ್ಟಿದೆ ಆಗ್ಲೇ. ಈ ಒತ್ತಡ ಅಲ್ರಿ, ತಿರಸ್ಕಾರ ಆಗಿದ್ದು ಹೆಂಗ್ ವಾಪಸ್ ತರ್ತಾರೆ? ನಾನು ಎರಡೂ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೀನಿ, ಬೆಳಗಾಂನಲ್ಲಿ ಹೇಳಿದೀನಿ, ಚಿಕ್ಕೋಡಿಯಲ್ಲೂ ಹೇಳಿದೆ. ಎನ್ ಡಿ ಆರ್ ಎಫ್ ರೂಲ್ ಪ್ರಕಾರ ಪ್ರತಿ ಸಲ ಹಣ ಬಂದೇ ಬರುತ್ತೆ. ಅದು ಅದ್ರ ಬಗ್ಗೆ ಆ ಥರ ಸಿಸ್ಟಮ್ ಮಾಡಿಟ್ಬಿಟ್ಟಿದೆ. ಯು ಪಿ ಎ ಸರ್ಕಾರ ಇದ್ದಾಗ ಮಾಡಿದೆ. ಅದ್ರ ಕೊಡುವ ಕಡಿಮೆ ದುಡ್ಡು ಕೊಟ್ರು ಅವರು. 6 ವರ್ಷದಲ್ಲಿ 2006ರಿಂದ 2014ರವರೆಗೆ 2,150 ಕೋಟಿಯನ್ನು ಬಂತು ಆ ಟೈಮಲ್ಲಿ. ಮೋದಿ ಸರ್ಕಾರದಲ್ಲಿ 2014ರಿಂದ ಇಲ್ಲಿವರೆಗೆ, ಈ ವರ್ಷದ ಇನ್ಕ್ಲೂಡ್ ಆಗಿಲ್ಲ ಇನ್ನು, 13,000 ಕೋಟಿ ಬಂದಿದೆ ಕರ್ನಾಟಕಕ್ಕೆ. ಬೇರೆ ಬೇರೆ ರಾಜ್ಯಕ್ಕೂ ಹೋಗಿದೆ ಹಿಂಗೆ. ಅದಕ್ಕೆ ರೂಲ್ ಇದ್ದಾವೆ. ಇವ್ರು ಏನು ಮಾಡ್ತಾ ಇದ್ದಾರೆ ಪ್ರತಿ ಸಲ? ಅದನ್ನೇ ಹೇಳಿದ್ ನಾನು. ಒಂದ್ಸಲ 175 ತಾಲೂಕು ಅಂದ್ರಿ, ಇನ್ನೊಂದ್ಸಲ 212 ಅಂದ್ರಿ, ಮತ್ತೊಂದ್ಸಲ 232 ಅಂತೀರಿ. ಈಗ ನಿಮ್ಮ ಕಡೆ ಕರೆಕ್ಟ್ ಅಂಕಿಅಂಶ ಎಲ್ಲಿದೆ? ಒಂದು ನೀನು ಆಶ್ಚರ್ಯ ನನಗೆ ಕಾದಿದ್ದು, ನನಗನ್ಸುತ್ತೆ ನಾನೇ ನನ್ನ ಟೀಮೇ, ನನ್ನ ನೇತೃತ್ವದ ಟೀಮ್ ಬೆಳಗಾವಿಗೆ ಏನು ಬರಬೇಕಿತ್ತು. ನಾವು ಲೇಟ್, ಭಾಳ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ನಾನು ಲೇಟಾಗಿ ಬಂದೆ. ಇಲ್ಲೆಲ್ಲ ಶುರು ಮಾಡಿ ಕೆಲಸ ಮಾಡಿರ್ತಾರೆ ಅಂದ್ಕೊಂಡಿದ್ದೆ. ತಲಾಟಿನೂ ಹೋಗಿಲ್ಲ, ಎಲ್ಲೆಲ್ಲಿ ಬೆಳೆ ಹಾನಿ ಆಗ್ಯಾವಲ್ಲ ತಲಾಟಿ ಸಹಿತ ಹೋಗಿಲ್ಲ. ಅಲ್ಲಿ ಸರ್ವೇನೂ ಮಾಡಿಲ್ಲ. ಕೃಷಿ ಇಲಾಖೆಯವನು ತಲಾಟಿ ರೆವೆನ್ಯೂನವರು ಒಟ್ಟಿಗೆ ಹೋಗ್ಬೇಕು. ಸೊ ಅವ್ರು ಹೋಗೇ ಇಲ್ಲ, ಅಂಥ ಸ್ಥಿತಿ ಇದೆ. ನೀವು ಕುಡಿಯೋ ನೀರಿನ ವ್ಯವಸ್ಥೆ ಏನು,
ಆ ನಂತರ ಗೋಶಾಲೆಗಳು ಪ್ರಾರಂಭ ಮಾಡಬೇಕು, ಅವುಗಳಿಗೆ ಮೇವು ಖರೀದಿ ಮಾಡಿ ಒಟ್ಟು ಮಾಡಿ ಇಡಬೇಕು. ಜನ ಏನೇ ರೈತರು ಏನು ಹೇಳ್ತಾರೆ, ಗೊಂಜಾಲ ಹಾಳಾಗಿದೆ ಉದಾಹರಣೆಗೆ, ಆ ಗೊಂಜಾಲ ಏನಾದ್ರು ದನ ತಿಂದರೆ ದನಕ್ಕೆ ಆರೋಗ್ಯ ಹಾಳಾಗಿ ಸಾಯ್ತವೆ ಅಂಥ ಸ್ಥಿತಿ ಗೊಂಜಾಳದಿದೆ, ಅಂದರೆ ಬೆಳೆದಿದೆ, ಏನೂ ತಯಾರಿ ಮಾಡಿಲ್ಲ ಸರ್ಕಾರ. ಅಳದು ತೂಗು ಮಾಡಿಲ್ರಿ ನಾವು, ಕೇಳೋಣ, ಅಳದು ತೂಗು ಮಾಡಿಲ್ಲ ನೋಡ್ರಿ. ಅನೇಕರು ನಮ್ಮ ಪದ ಎಮ್ ಎಲ್ ಎಗಳು ಆಗ್ಯಾರ, ಈಗ 66 ಜನರಲ್ಲಿ ಕೆಲವರು ಶಕ್ತಿ ಮೇಲೆ ಆಗ್ಯಾರ, ಕೆಲವರು ಹೊಂದಾಣಿಕೆ ಮೇಲೆ ಆಗ್ಯಾರ. ಹೊಂದಾಣಿಕೆ ಮಾಡಿರೋರ ಕಾಲ ಇದು, ವಿರೋಧ ಪಕ್ಷದ ನಾಯಕರಾಗಲಿ ಅಥವಾ ಅಧ್ಯಕ್ಷರಾಗಲಿ, ವಿರೋಧ ಪಕ್ಷದ ಜೊತೆಗೆ ಹೊಂದಾಣಿಕೆ ಇದ್ದುಕೊಂಡು ಮಾಡುವಂಥ ವ್ಯವಸ್ಥೆ ಬಂದಾಗ ನಮ್ಮ ಪಾರ್ಟಿನಲ್ಲಿ, ನನ್ನ ದೃಷ್ಟಿಕೋನದೊಳಗೆ ಏನಂದ್ರೆ ಆ ಹೊಂದಾಣಿಕೆ ಮಾಡ್ಕೊಂಡು ಲೋಕಸಭೆನ ಜಾಸ್ತಿ ಸೀಟ್ ಗೆಲ್ಲಿಸ್ತಿರ್ಬೋದು ಇವರು, ಅದಕ್ಕೆ ಅವ್ರಿಗೆ ಮಾಡ್ಯಾರ. ಥ್ಯಾಂಕ್ ಯು. ಅಂದ್ರೆ ಈಗೇನು ವಿಜೇಂದ್ರ ಆಯ್ಕೆ ಮಾಡಿದ್ರು?